Everybody's profit is profit of the holiness, and everybody's loss is loss of the holiness. Yes. Okay, good afternoon to all of you. Yes. I am Kush M. Durgi from Belgaum. It's my full name. And my pen name is Ankush Durgi. And nowadays, I started YouTube channel, Facebook, Instagram, another YouTube channel. All are called Ankush Durgi. You are getting lectures in all four languages in my YouTube channels. All that, Kannad, Marathi, Hindi, English. All in four languages you are getting lectures. Specially, I am giving lectures on the improvement of study. How to improve your study, how to improve your specially mathematics by the help of Vedic maths. Vedic maths, our Indian traditional mathematics, is a very fantastic technique. So, Vedic maths. If you follow the Vedic maths, you can cover the whole mathematical world very easily. Just I'm giving some ideas here concerned with the Vedic maths, and that Vedic maths directly improves your schooling maths. Whatever the maths we are studying in school college, this is called modern maths. It's also very useful for us. It is syllabus maths or whatever the maths we are following in all the stages, means primary, means lower primary, high school and college, even in research units and many stages we are using the maths. It's also very useful to improve this maths, the schooling maths, modern maths. We have to use the Vedic maths. Just I am giving some here techniques, tricks, ideas how to improve our schooling maths. Yes, here first we have to see the formation of table, creation of table. How to create the tables? By the help of table techniques, we can solve the problem here very easily. Okay? Vedic technique to create tables. Within two minutes, you will say that we can create tables up to 100. ಎಲ್ಲಿವರೆಗೆ ವಿತಿನ್ ಟೂ ಮಿನಿಟ್ಸ್ ನೀವು ಹೇಳ್ತೀರಾ ಅಪ್ ಟು 100 ಟೇಬಲ್ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತೀರಾ ಆಮೇಲೆ ವಿತಿನ್ 5 ಮಿನಿಟ್ಸ್ ಯು ವಿಲ್ ಸೇ ದಟ್ ವಿ ಕ್ಯಾನ್ ಕ್ರಿಯೇಟ್ ಟೇಬಲ್ಸ್ ಅಪ್ ಟು 1000 ಅಂಡ್ ಮೋರ್ ದನ್ ದಟ್ ಆದ್ರೆ ಎಂದೂ ಅದನ್ನು ಪ್ರಾಕ್ಟೀಸ್ ಮಾಡಬೇಡಿ ಬರ್ಕೊತ್ ಕೊಡಬೇಡಿ ಅದ್ರ ಬಗ್ಗೆ ಏನೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮ್ಯಾಥ್ಸ್ ಬಿಡಿಸ್ಲಿಕ್ಕೆ ಈಸಿ ಆಗ್ತದ ದಟ್ ಈಸ್ ವೇದಿಕ್ ಮ್ಯಾಥ್ಸ್ ಎಸ್ ಎಷ್ಟೇ ಇದ್ರಲ್ಲಿ ವೇದಿಕ್ ಮ್ಯಾಥ್ಸ್ ಅಥವಾ ಅಬೇಕಸ್ ಯಾರಾದರೂ ಕಲಿತಾ ಇದ್ದೀರಿ ಎಲ್ಲಾದರೂ ಕೋಚಿಂಗ್ ಅಥವಾ ಎಲ್ಲಾದರೂ ತಿಳ್ಕೊಂತೀರಿ ಅಥವಾ ಯೂಟ್ಯೂಬ್ದಲ್ಲಿ ನೋಡಿದ್ರಿ ಇಲ್ಲಲ್ಲ ಇನ್ಮೇಲೆ ಒಂಚೂರು ಫಾಲೋಅಪ್ ಮಾಡಿ ವೇದಿಕ್ ಮ್ಯಾಥ್ಸ್ ಇವಾಗ ನಿಮ್ಮ ಸಮ್ಮರ್ ವೆಕೇಷನ್ ಬರ್ತಾ ಇದೆ ಸಮ್ಮರ್ ವೆಕೇಷನ್ದಲ್ಲಿ ಸುಮ್ಮನೆ ಖಾಲಿ ಅಡ್ಡಾಡಬಾರ್ದು ನಮ್ಮದೇ ಒಂದು ಫ್ಯಾಮಿಲಿ ಇದೆ ಹಳ್ಳಿಯಲ್ಲಿ ಕಲ್ತಾರೆ ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್ ಇದೆ ಎ ಟು ಝೆಡ್ ಇವಾಗ ನಾನು ಲೈಫ್ ಲಾಂಗ್ ಸ್ಟಡಿ ಮಾಡ್ತಾ ಇದ್ದೇನೆ
Nearly now I am 60 years old, nearly. But still I am studying. I covered more than 10 degrees. And just finishing one of the PhD and planning to start another. ಇವಾಗ ನನ್ನ ಇನ್ನಿಬ್ಬರ ಬಗ್ಗೆ ವೆರಿ ಶಾರ್ಟ್ಲಿ ಎರಡು ತಿಂಗಳಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಪಿ ಎಚ್ ಡಿ ಮುಗಿಸ್ತಾ ಇದ್ದಾರೆ. ಸ್ಪೆಷಲಿ ನಾವು ಸೈಂಟಿಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಇದು ಮಾಡ್ಲಿಕ್ಕೆ ಆಗ್ತದ? ನನಗೆ ಬಹಳ ಖುಷಿ ಅನ್ನಿಸ್ತು. ನಿಮ್ಮ ಸರ್ ಅವರು ಬೋರ್ಡ್ ಬಂದು ನೋಡಿದ ಮೇಲೆ ನಾನು ಹೆಸರಿಗಿಂತ ಹೆಚ್ಚಿಗೆ ಉತ್ತಕ್ಕೆ ಡಿಗ್ರೀಸ್ ನೋಡಿದೆ. ಬಹಳ ಕಡಿಮೆ ಪ್ರಿನ್ಸಿಪಾಲ್ಸ್ ಡಿಗ್ರೀಸ್ ನೋಡಿದೆ ಇಷ್ಟೇ. ಬಹಳ ಖುಷಿ ಅನಿಸ್ತಾನೆ ಪಾಟೀಲ್ ಸರ್ ಅವ್ರ ಡಿಗ್ರೀಸ್ ನೋಡಿ. ಆಮೇಲೆ ಚೂರು ಚರ್ಚೆ ಮಾಡಿದೀವಿ, ಇವತ್ತು ಅವರು ಸ್ಟಡಿ ಮಾಡ್ತಾ ಇದ್ದಾರೆ ನೋಡಿ. ಈ ತರ ನಿಮ್ಮ ಪ್ರಿನ್ಸಿಪಾಲ್ ಸಿಕ್ಕಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್, ಅವರ ಹಾಬಿ, ಅವರ ಒಂದು ಐಡಿಯಾಸ್ ಡೆಫಿನೆಟ್ಲಿ ನಿಮಗೆ ಸಿಕ್ಕೇ ಸಿಗ್ತವೆ. ನೀವು ಫಾಲೋ ಮಾಡೇ ಮಾಡ್ತೀರಾ. ಆಮೇಲೆ ನಿಮ್ಮ ಟೀಚರ್ಸ್ ಎಲ್ಲ ಒಳ್ಳೆ ನಿಮ್ಗೆ ಎಜುಕೇಶನ್ ಕೊಟ್ಟೇ ಕೊಡ್ತಾರೆ, ನೋ ಡೌಟ್ಸ್. ನಿಮ್ಮ ಸಂಸ್ಥೆಯವರು ಇಂಥ ಒಂದು ಸಾಮಾನ್ಯವಾದ ಒಂದು ಹಳ್ಳಿಗಾರದಲ್ಲಿ ಕೂಡ ಒಳ್ಳೆ ಸಿ ಬಿ ಎಸ್ ಇ ಸ್ಕೂಲ್ ಮಾಡಿಕೊಟ್ಟಿದ್ದಾರೆ, ಡೈರೆಕ್ಟ್ಲಿ ನಿಮಗೆ ಹೆಲ್ಪ್ ಆಗ್ತದ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನಾವು ಟೇಬಲ್ಸ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು ಫಸ್ಟ್ ನೋಡೋಣ. ಆಮೇಲೆ ಸಮ್ಮರ್ ವೆಕೇಷನ್ ಹೇಗೆ ಯೂಸ್ ಮಾಡಬೇಕು ನಾನು ಸ್ವಲ್ಪ ಐಡಿಯಾ ಕೊಡ್ತಾ ಇದ್ದೇನೆ ನಿಮಗೆ. ಆಮೇಲೆ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿವ್ ಕ್ವಶನ್ಸ್, ದೆನ್ ಆನ್ಸರಿಂಗ್. ನಂದೇ ಒಂದು ಟೆಕ್ನಿಕ್ ಇದೆ, ಅಂಕು ಸ್ಟಡಿ ಮೆಥಡ್, ದಟ್ ಈಸ್ ಕಾಲ್ಡ್ ಅಂಕು ಸ್ಟಡಿ ಮೆಥಡ್. ದಟ್ಸ್ ದ ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ನೌ ಡೇಸ್ ಯು ಮಸ್ಟ್ ಫಾಲೋ ಬೋತ್ ದ ಥಿಂಗ್ಸ್, ದಟ್ ಈಸ್ ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಎರಡೂ ಬೇಕು ನಮಗೆ. ಕೇವಲ ಹಿಂದಿನ ಕಾಲದಲ್ಲಿತ್ತು ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕಾಗ್ತಿತ್ತು, ಆದ್ರೆ ಈಗ ಸಾಕಾಗುವುದಿಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಸೊ ಆ ಥಿಂಕ್ ನಾನು ಕೊಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ನಲ್ಲಿ ಬಹಳಷ್ಟು ವಿಡಿಯೋ ಇದ್ವಿ, ಮೋರ್ ದೆನ್ 300 ವಿಡಿಯೋದ್ವಿ ನಾಲ್ಕು ಭಾಷೆಗಳಲ್ಲಿ. ಅದರಲ್ಲಿ ಮೋರ್ ದೆನ್ 200 ವಿಡಿಯೋಸ್ ವೇದಿಕ್ ಮ್ಯಾಥ್ಸ್ದಲ್ಲಿವೆ. ನಿಮ್ಮ ಸ್ಕೂಲಿಂಗ್ ಮ್ಯಾಥ್ಸ್ ಡೈರೆಕ್ಟ್ ಸಪೋರ್ಟ್ ಮಾಡ್ತದ. ಓಕೆ ಬನ್ನಿ. ನಮ್ಮ ಇವಾಗ ಪ್ರಥಮ ಎರಡು ಮೂರು ಟೆಕ್ನಿಕ್ ನಿಮಗೆ ಇಲ್ಲಿ ಹೇಳ್ಕೊಡ್ಬೇಕಾಗಿದೆ. ಪ್ರಥಮ ಟೇಬಲ್ ಟೆಕ್ನಿಕ್, ಟೇಬಲ್ ಹೇಗೆ ಕ್ರಿಯೇಟ್ ಮಾಡೋದು ಕೊಡೋಣ. ಆಮೇಲೆ ನೆಕ್ಸ್ಟ್ ಒಂದು 5 ಮಿನಿಟ್ಸ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂಚೂರು ಅದ್ರ ಲೇಟೆಸ್ಟ್ ಸ್ಟಾರ್ಟ್. ಹಿಯರ್ ಯು ಕ್ಯಾನ್ ಸಿ ದಟ್ ಹಿಯರ್ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಆಲ್ ಆರ್ ಫ್ರೀ ಆಫ್ ಕಾಸ್ಟ್. ಬೆಟರ್ ಟು ಫಾಲೋ ದಿಸ್ ಆಲ್, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನೀವು ಮಧ್ಯಾಹ್ನ ಮನೆಗೆ ಹೋದ್ಮೇಲೆ ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ಗೂ ಫಾಲೋ ಮಾಡಿ. ಫ್ರೀ ಆಫ್ ಕಾಸ್ಟ್ ಇದೆ. ಸಬ್ಸ್ಕ್ರೈಬ್ ಮಾಡಿದರೆ ಏನಾಗ್ತದೆ ಗೊತ್ತು? ಎಲ್ಲ ವಿಡಿಯೋಸ್ ಒಂದು ಸರಿ ಕ್ರಮದಲ್ಲಿ ಬರ್ತವೆ ಮತ್ತು ಯಾವುದೂ ಮಿಸ್ಸಿಂಗ್ ಆಗುವುದಿಲ್ಲ. ನಾನು ಆಗಾಗ ವಿಡಿಯೋಸ್ ಮಾಡಿದ್ದು ಎಲ್ಲ ನಿಮಗೆ ಸರಿ ಕ್ರಮದಲ್ಲಿ ಸಿಗ್ತವೆ. ಯಾಕಂದರೆ ಇವಾಗ ಗ್ರಾಮರ್ ಲೆಸನ್, ಗ್ರಾಮರ್ ನೋಡಿ. ಈಗ ನೀವು ಇವತ್ತು ಹೋಗಿ ನೋಡ್ಕೊಳ್ಳಿ, ಸೈಲೆಂಟ್ ಲೆಟರ್ಸ್ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯಾವುದೇ ಬುಕ್ ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಯಾರು. ಸೈಲೆಂಟ್ ಲೆಟರ್ಸ್ ಬಹಳ ಕಡಿಮೆ ಲೇಖಕರು ರೈಟರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೈಲೆಂಟ್ ಲೆಟರ್ಸ್ ಬಂದ್ರೆ ಸ್ಪೆಲ್ಲಿಂಗ್ ನಿಮ್ಮದು ಮಿಸ್ಟೇಕ್ಸ್ ಆಗುವುದಿಲ್ಲ. ಸೈಲೆಂಟ್ ಲೆಟರ್ಸ್ ನೀವು ಸ್ಟಡಿ ಮಾಡಿದ್ರೆ ನಿಮ್ಮ ಪ್ರೊನೌನ್ಸಿಯೇಷನ್ ಸೂಪರ್ ಆಗ್ತದ. ಸೊ ಎಲ್ಲದಕ್ಕೂ ಬೇಕು ಸೈಲೆಂಟ್ ಲೆಟರ್ಸ್. 25% ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಕವರ್ ಮಾಡ್ತದ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಭಾಷೆಗಳಲ್ಲಿ ಸೈಲೆಂಟ್ ಲೆಟರ್ಸ್ ಇರುವುದೇ, ಹೈಯೆಸ್ಟ್ ಇರುವುದೇ ಇಂಗ್ಲಿಷ್ ನಲ್ಲಿ. 26 ಲೆಟರ್ಸ್ ಇವೆ, 5-6 ಲೆಟರ್ಸ್ ಸೈಲೆಂಟ್ ಆಗುವುದಿಲ್ಲ ಹೆಚ್ಚು ಕಡಿಮೆ. ಆದ್ರೆ ಓನ್ಲಿ 20 ಲೆಟರ್ಸ್ ಅಬೌಟ್ ಸೈಲೆಂಟ್ ಆಗ್ತವೆ, ಆದ್ರೆ ಸೌಂಡ್ಸ್ ಇವೆ 45. ಅದಕ್ಕೂ ನಾನು ವಿಡಿಯೋಸ್ ಮಾಡಿದ್ದೇನೆ, 45 ಸೌಂಡ್ಸ್ ಇದೆ. ಅದಕ್ಕೆ ಇಂಗ್ಲಿಷ್ ಭಾಷೆ ಟಫ್ ಆಗ್ತದ. ಸೊ ನೀವು ಅದನ್ನು ನೋಡ್ಕೊಳ್ಳಿ, ವಿಡಿಯೋಸ್ ಇವೆ ನಾನು ಸೈಲೆಂಟ್ ಲೆಟರ್ಸ್ ಅದ್ರ ಬಗ್ಗೆ ಇದೆ, ಇನ್ನೂ ಬಹಳಷ್ಟು ವಿಡಿಯೋಸ್ ಇವೆ. ಬನ್ನಿ ಇಲ್ಲಿ ಇವಾಗ ನಾವು ಟೇಬಲ್ ಸ್ಟಾರ್ಟ್ ಮಾಡೋಣ. ಎಸ್ ಕಮ್ ಆನ್.
Now we have table here, that is of 52. For this, we have to plan here to make the table of 52. Here, jointly we are making table, but here, for to make 52 table, we have to take help from this. Means table of 52, means table of 5 and table of 2, we have to take here separately. ಬಿಡಿ ಬಿಡಿ ಆಗಿ ಬೇರೆ ಬೇರೆ ಆಗಿ ತಕ್ಕೋಬೇಕು. ಇದನ್ನ ಹೆಲ್ಪ್ ತಗೊಂಡು ನಾವಿಲ್ಲಿ ಜಾಯಿಂಟ್ ಟೇಬಲ್ ರೆಡಿ ಮಾಡಬೇಕು. ಈ ಒಂದು ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳಿ. ಯು ಕ್ಯಾನ್ ಕ್ರಿಯೇಟ್ ಎನಿ ಟೇಬಲ್ ಆಫ್ ದ ವರ್ಲ್ಡ್ ವೆರಿ ಈಸಿಲಿ. ಓಕೆ, ಓನ್ಲಿ 2 ಮಿನಿಟ್ಸ್. ನೀವು ಅಪ್ ಟು 100 ಟೇಬಲ್ ಮಾಡ್ತೀವಿ ಅಂತ ಈಗಲೇ ಹೇಳ್ತೀನಿ. ನೀವು ಆಫ್ಟರ್ 2 ಮಿನಿಟ್ಸ್ ವಾಚ್. ಎಷ್ಟು ಜನರ ಹತ್ರ ಇದೆ? ಎಲ್ಲರ ವಾಚ್ ಇದೆಯಾ? ಎಸ್, ಯಾರಾದ್ರೂ ಇದ್ರೆ ಗುಡ್ ಗುಡ್, ಟೈಮ್ ಹಚ್ಕೊಳ್ಳಿ. ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡಿ, ಸ್ಟಾಪ್ ಅಂದಾಗ ಟೈಮ್ ನೋಡಿ. ಆರ್ ಯು ರೆಡಿ? ಎಸ್ ಎಸ್, ಕಮ್ ಆನ್ ಕಮ್ ಆನ್ ಕಮ್ ಆನ್, ಇಲ್ಲಿ ನೋಡಿ. ಓಕೆ, ಇವಾಗ ಆರ್ ಯು ರೆಡಿ? ಸ್ಟೇಟ್ ಕೂತ್ಕೊಳ್ಳಿ, ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಎಸ್ ಕಮ್ ಆನ್, ನಾನು ಇವಾಗ ಸ್ಟಾರ್ಟ್ ಅಂತ ಇದ್ದೀನಿ. ಯಾರ ಹತ್ರ ವಾಚ್ ಇದೆ ಟೈಮ್ ಸೆಟ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ನೋಡಿ. ಇಲ್ಲಿ ಫಸ್ಟ್ ವಿ ಹ್ಯಾವ್ ಟು ರೈಟ್ ಆನ್ ದ ಟೇಬಲ್ ಫಾರ್ 5, ಅಗೇನ್ ಫಾರ್ ದ 2. ಇಸ್ ಇಟ್ ಕ್ಲಿಯರ್? ಎಸ್, ಕಮ್ ಆನ್. ನಾವು ವಿ ಹ್ಯಾವ್ ಟು ಮಿಕ್ಸ್ ಅಪ್ ದೀಸ್ ಬೋತ್. ಓಕೆ, ಹಿಯರ್ ಜಾಯಿಂಟ್ಲಿ, ಅಂಡರ್ಲೈನ್ ಮೀನ್ಸ್ ಜಾಯಿಂಟ್ಲಿ. ಸಿ ದಟ್ ಹಿಯರ್, ಇಫ್ ವಿ ಹ್ಯಾವ್ 2 digits, 2 digits, then Vedic technique is there, that's 2 digits, then 1 line of digits of the second table, last line of digits of the second table should be taken directly, that is 2 4 6 8 0, again the same 2 4 6 8 0, last line should be taken directly here, that is 2 4 6 8 0, again the same 2 4 6 8 0. Is it clear? Next, the front line digits of the second table should be added in the first table. First table, that's 5. There is no digit to add. Take 5 as it is, 10 as it is, 15 as it is, 20 as it is. What about this? 25 plus 1, 26, 31. 36, 41, 46, 52. Okay, now we have the table of 52. In the same way, can you create the table of 53? Wow, super, smart students. 64? Yes, sir. 75? Yes, sir. 86? Yes, sir. 94? Yes, sir. 99. Yes, sir. Okay, now you can create tables up to 99, means up to 100. Am I right? Yes, sir. Yes, come on, time no day. 1 minute, 41 seconds. Yes, 2 minutes you can say, otherwise, one other is to? ಒಂದು ಎಷ್ಟು? 2 ಮಿನಿಟ್ಸ್ ಅಂತ ಹಿಡ್ಕೊಳ್ಳಿ. ವಿದಿನ್ 2 ಮಿನಿಟ್ಸ್, 2 ಮಿನಿಟ್ಸ್ ಆಚೆಗೆ 99 ಟೇಬಲ್ ಕ್ರಿಯೇಟ್ ಮಾಡಿದ ಐಡಿಯಾ ಇತ್ತ? 2 ಮಿನಿಟ್ಸ್ ಪೂರ್ವದಲ್ಲಿ ಇಲ್ಲ, ಇವಾಗ ಬಂತ? ಗುಡ್ ಗುಡ್, ಸ್ಮಾರ್ಟ್ ಸ್ಟೂಡೆಂಟ್. ಸ್ಟಡಿ ಬಹಳ ಸಿಂಪಲ್ ಇದೆ, ಸ್ಟಡಿ ಬಹಳ ಸಿಂಪಲ್ ಇದೆ. ಟೆಕ್ನಿಕ್ಸ್ ಯೂಸ್ ಮಾಡಿ, ನೀವು ಸೂಪರ್ ಆಗ್ತೀರಾ. There is my slogan. There is my slogan. Nobody is a dull. Nobody is a dull. And no subject is a tough. But we have to follow some special techniques, tricks, methods and ideas. Techniques are tricks are methods are ideas follow pade. Ellar super ranker aagthira 3 tingla aagthirudalli. Yaru dull irudilla. Swantakke kadimi tilkobedi. ಸ್ವಂತಕ್ಕೆ ನಾನು ಮಧ್ಯಮ, ನಾನು ಜೀರೋನ, ಯಾಕೆ ನಾನು
ನನಗೆ ಸ್ಟಡಿ ಆಗೋದಿಲ್ಲ ಅಂತ ನೆಗೆಟಿವ್ದಲ್ಲಿ ಹೋಗಬೇಡಿ. ಯು ಆರ್ ಸೂಪರ್ ಸೂಪರ್ ಇಂಟೆಲಿಜೆಂಟ್ ಪರ್ಸನ್, ಚೆನ್ನಾಗಿ ಟೆಕ್ನಿಕ್ ಫಾಲೋ ಮಾಡಿ. ಇವಾಗ 100 ವರೆಗೆ ಟೇಬಲ್ ಕ್ರಿಯೇಟ್ ಮಾಡೋದು ಇದೆ ಬಂದಿದೆಯಾ? ಎಸ್, ಕಮ್ ಆನ್ ಕಮ್ ಆನ್. 99 ಟೇಬಲ್ ನಾನು ಕ್ರಿಯೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರು ಹೇಳ್ತೀರಾ? ಯಾವ ಕ್ಲಾಸ್ ಯಾರಾದ್ರೂ ಹೇಳಿ ಬನ್ನಿ, ಇನ್ನೊಬ್ರು ಬಂದು ಹೇಳಿ. 99 ಮಾಡ್ಬೇಕಾದ್ರೆ ನಾನು ಹೇಗೆ ಇಟ್ಕೋಬೇಕು? ಪ್ರಥಮ ಏನ್ ಇಟ್ಕೋಬೇಕು? ಆನಂತರ ಏನ್ ಇಟ್ಕೋಬೇಕು? ಬರ್ತದೆ, ಎಲ್ಲರಿಗೂ ಬರ್ತದ? ಎಸ್. ಯಾರು ಹೇಳ್ತೀರಾ ಏನ್ ಇಟ್ಕೋಬೇಕು? ಇಲ್ಲಿ 99 ಎಸ್, 99 ಟೇಬಲ್ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರಥಮ ಫಸ್ಟ್ 9 ಟೇಬಲ್ ಇಟ್ಕೋಬೇಕು, ಆಮೇಲೆ ನೆಕ್ಸ್ಟ್ 9 ಟೇಬಲ್, ಆಮೇಲೆ 99. ಎರಡು ಲೈನ್ಸ್ ಬಂದು ಸಪ್ರೇಟ್ಲಿ. ಈಗ 2 ಡಿಜಿಟ್ಸ್ ಇವೆ, 99 2 ಡಿಜಿಟ್ಸ್. ಸೆಕೆಂಡ್ ಟೇಬಲ್ ನ ಲಾಸ್ಟ್ 1 ಲೈನ್ ಆಫ್ ಡಿಜಿಟ್ಸ್ ಏಟ್ ಇಟ್ಕೋಬೇಕು, ಫ್ರಂಟ್ ಲೈನ್ ಅನ್ನ ಕೂಡಿಸಬೇಕು. ಆಗ ಯಾವ ಟೇಬಲ್ ಸಿಗ್ತದೆ ನಮ್ಗೆ? ವಾವ್, ಸೂಪರ್. ಓಕೆ, ಇವಾಗ ನೋಡಿ, ಇನ್ನು ಒಂದು 2 ನಿಮಿಷ ಕೊಡಿ. ಥೌಸಂಡ್ಸ್ ಅಂಡ್ ಮೋರ್ ದೆನ್ ದಟ್, ಲ್ಯಾಕ್ಸ್ ಅಂಡ್ ಕರೋಡ್ಸ್ ಅಂಡ್ ಅನ್ಲಿಮಿಟೆಡ್ ಟೇಬಲ್ಸ್ ಕ್ರಿಯೇಟ್ ಮಾಡೋ ಐಡಿಯಾ ಬರ್ತದ? ಬನ್ನಿ ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಾವು ಐ ವಾಂಟ್ ಟು ಕ್ರಿಯೇಟ್ ಸ್ವಲ್ಪ ಇನ್ನೂ ಕ್ಲಿಯರ್ ಬರ್ತದೆ, ವಿಡಿಯೋದಲ್ಲಿ ಕ್ಲಿಯರ್ ಆಗೋದಿಲ್ಲ. ಸ್ವಲ್ಪ ಹೆಚ್ಚಿಗೆ ಜೂಮ್ ಮಾಡಿ ಸಮಯ. ನಾವು ಐ ವಾಂಟ್ ಟು ಕ್ರಿಯೇಟ್ ಟೇಬಲ್ ಆಫ್ 952. ಆಲ್ರೆಡಿ ವಿ ಹ್ಯಾವ್ ದ ಟೇಬಲ್ ಆಫ್ 52 ಹಿಯರ್. ವಾಟ್ ಶುಡ್ ಐ ಡೂ ನೌ? ಐ ಶುಡ್ ರೈಟ್ ಡೌನ್ ದ ಟೇಬಲ್ ಆಫ್. ಯಾವಾಗ ನಮಗೆ ಇಲ್ಲಿ 2 ಡಿಜಿಟ್ಸ್ ಇದ್ದು ಒಂದ್ ಲೈನ್ ತೋರಿದೀವಿ, 2 ಡಿಜಿಟ್ಸ್ ಒಂದ್ ಲೈನ್. ನಾವು ಹಿಯರ್ ವಿ ಹ್ಯಾವ್ 3 ಡಿಜಿಟ್ಸ್. Wow, super, super strong, smart students. 2 lines should be taken here. Then what we should do with the front line? That should be added in the 9 table. Then we will get the table of? 952. Means we are very, very near, near, near to? Wow, super, super smart students. Very nice. ಎಲ್ಲಿವರೆಗೆ ಟೇಬಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದೆ ನಿಮ್ಗೆ? ಈಗ ಮತ್ತೆ ನೈನ್ಸ್ ಮತ್ತೆ ನೈನ್ಸ್ ಬಂದ್ರು ಮಾಡ್ಲಿಕ್ಕೆ ಬರ್ಬೋದಾ? ಎಸ್. ಇವಾಗ ನಿಮ್ಗೆ ಅನ್ಲಿಮಿಟೆಡ್ ಟೇಬಲ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ, ಅದ್ರ ಬರ್ಕೋಸ್ ಮಾಡಬೇಡಿ, ಬಹಾಟ್ ಮಾಡಬೇಡಿ. ಈ ಟೆಕ್ನಿಕ್ ಎಂತಾದ್ರೂ ಕಲಿತೀರಾ? ಇದನ್ ಬಹಾಟ್ ಮಾಡೋ ಅವಶ್ಯಕತೆ ಇದೆಯಾ? ಓಕೆ, ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಬಹಾಟ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಜೀವನದಲ್ಲಿ ಬರಿದೇ ಇಲ್ಲ. ಸೊ ಈ ತರ ಟೆಕ್ನಿಕ್ಸ್ ಯೂಸ್ ಮಾಡಿ, ವೇದಿಕ್ ಮ್ಯಾಥ್ಸ್ ಯೂಸ್ ಮಾಡಿ, ನಿಮಗೆ ಸ್ಟಡಿ ಬೋರ್ ಆಗುವುದೇ ಇಲ್ಲ ಮತ್ತು ಜೀವನದಲ್ಲಿ ಬರಿದೇ ಇಲ್ಲ. ಸೊ ಇಂಥ ಥಿಂಗ್ಸ್ ಅನ್ನು ಮಾಡಿ ಸೂಪರ್ ಆಗ್ತೀರ, ಸೂಪರ್. ಎಸ್, ಬನ್ನಿ. ಈಗ ಕೆಲವೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ, ಬನ್ನಿ. ಕಮ್ ಆನ್, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಟೇಬಲ್ ಟೆಕ್ನಿಕ್. ಓಕೆ, ಕಮ್ ಆನ್ ಹಿಯರ್. ಸೇ 58 into 7. ಇದು ಕಾಮನ್ ಪ್ರಾಬ್ಲಮ್ ಹೌದಲ್ಲ, ಎಲ್ಲರಿಗೂ ಬರ್ತದಲ್ಲ ಎವ್ರಿ ಡೇ? ಎಸ್, ಕಮ್ ಆನ್. 7 8 56, 7 5 35. Okay, look at this. This is the table of 8 at 7 and this is the table of 5 at 7. Is it clear? Yes, sir. 52 is that again. 58. Okay. Next, 2 digits is that 2 digits. Either in FTF, 2 digits is that. ಈ ಎರಡನ್ನು ತಗೋಬೇಕಾ ಒಂದನ್ನು ತಗೋಬೇಕಾ? 1.
which digit should be taken here? 6. Wow, good. 6. And what we should do with the 5? Plus. Plus. 40. Okay, this is the answer. This is the answer. Is it there, multiplication? Good, good. ನಾನು ಒಂದು ಪ್ರಾಬ್ಲಮ್ ಕೊಡ್ತೀನಿ, ಯಾರು ಸಾಲ್ವ್ ಮಾಡ್ತು ತೋರ್ತೀರಾ? ಎಸ್ ಕಮೋನಿಯಾ, ನಾನೊಂದು ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ, ಈ ರೀತಿ ಬಿಡಿಸ್ಲಿಕ್ಕೆ ಬನ್ನಿ. ಎಸ್ ಕಮೋನ್, ಓಕೆ ಕಮೋನ್, ಗುಡ್ ಗುಡ್. ಸೇಮ್ 44 × 6, ಓಕೆ ಗುಡ್. ಸ್ವಲ್ಪ ಬಿಗ್ ಬಿಗ್ ಸೈಜ್ ಬರಬೇಕಾ, ಲೇಟ್ ನಂಬರ್ಸ್ ದೊಡ್ಡ ದೊಡ್ಡ ಬರಬೇಕು. 6 4s are really good size na. Wow, good good, super. Wow, na really better, really better, understand? Okay, ha ha, really plus, really okay, do good size.
ಕ್ಲಾಸ್ ನಿಂದು ಫೋರ್ತ್ ಸ್ಟೂಡೆಂಟ್. ವಾಹ್. ಓಕೆ, ಇದ್ರಲ್ಲಿ ಜೋರಾಗಿ ಹೇಳ್ಬೇಕು ನಿನ್ನ ಹೆಸರು. ಜೋರಾಗಿ ಸಮೀರ್. ಯೆಸ್, ಸ್ಕೂಲ್ ನೇಮ್? ಓಕೆ, ವಾವ್, ಸೂಪರ್. ಓಕೆ, ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು. ಮಧ್ಯದಲ್ಲಿ ಒಂದು ಜೀರೋ ಇದ್ರೆ, ಒಂದು ಜೀರೋ ಇದ್ರೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರ್ತವೆ, ಅದನ್ನು ಬಿಟ್ಬಿಡಿ. ಒಂದು ಮಧ್ಯದಲ್ಲಿ ಒಂದು ಜೀರೋ ಇದ್ರೆ ಆನ್ಸರ್ನಲ್ಲಿ ಮಧ್ಯದಲ್ಲಿ ಜೀರೋ ಬರುವುದಿಲ್ಲ. ಓಕೆ, ಒಂದು ಜೀರೋ ಇದ್ರೆ ಮಧ್ಯದಲ್ಲಿ ಆನ್ಸರ್ನಲ್ಲಿ ಮಧ್ಯದಲ್ಲಿ ಜೀರೋ ಬರುವುದಿಲ್ಲ. ಟೂ ಜೀರೋ ಇದ್ರೆ ಒಂದು ಬರುತ್ತೆ. ತ್ರೀ ಇದ್ರೆ ಟೂ ಬರ್ತವೆ. ಫೋರ್ ಇದ್ರೆ ತ್ರೀ. ಫೈವ್ ಇದ್ರೆ ಟೆನ್. ಇದ್ರೆ ನೈನ್. 100 ಜೀರೋಸ್ ಇದ್ರೆ ವಾವ್, ಫಿನಿಶ್. ನೌ ಯು ಕ್ಯಾನ್ ಕ್ರಿಯೇಟ್ ದ, ಯು ಕ್ಯಾನ್ ಆನ್ಸರ್ ದ ನೀಡ್ ಆಫ್ ಜೀರೋ ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ಲಿ. ಓಕೆ, ಎಲ್ಲ ಜಗತ್ತದೆಲ್ಲ ಆನ್ಸರ್ ಬರ್ತವೆ ನೀಡ್ ಆಫ್ ಜೀರೋ. ಓಕೆ, ಕಮ್ ಆನ್, ಐ ಆಮ್ ಗಿವಿಂಗ್ ಕ್ವೆಶ್ಚನ್ ಟು ಯು. ಇಂಡಿಯಾ 7 0 0 0 0 0. How many zeros are there? 5 zeros. Again, at the end 7. Into 7. Plus
1, 1, 1. This is unit plus then unit and tens. Next, unit, tens and hundreds. Next, unit, tens, hundreds, thousands. That's last one. Okay. Now, this is schooling method. Modern math. 4, 3, 2, 1. Okay. Same as the Vedic. Understand? Yes. Yes. Okay. Now, I'm giving one question orally here. Do you want orally or written? Orally, wow, super. Come on. 1 plus 1 1 plus 1 1 4 times plus 1 1 5 times plus 1 1 6 times plus 1 1 7 times. Wow. Please, silently, slowly, steadily, answer it. All. One minute. Whenever I say start, then better to start. Okay? Come on here. Come on here. Okay. Okay. Start. 1, 2, 3, 4, 5, 6, 7. Super. Super. Wow. Super. Very nice. Very nice. Okay. Now, it's a square. Now it's a square. Bunny, Ilode. You are square model, you are the square. Means multiplication. That is 1, 1, 1, 1, 1. How many ones are there? 5 ones. Then it's a square. Its answer is, now this is addition. And this is square means multiplication. Multiplication. In this condition, Vedic technique says, go up to 5. How many ones are there? 5. Then go up to 5 in the ascending order by adding 1, 1, 1, 1. Then again, come to 1 in the descending order. Again, come on. 1, 2, 3, 4, 5. It means 1, 2, 3, 4, 5. Now in a descending manner. 4, 3, 2, 1. Okay, this is answer. Understand? Yes. Yes. Now I am giving question to you. Orally. Do you want to answer orally or written? Orally. Wow. Who want to answer? Please come here. ಇದರಲ್ಲಿ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ ಇದರಲ್ಲಿ ಎಲ್ಲಾಗಿ ಬರ್ತದ ಬನ್ನಿ ಕಮಾನ್ ಕಮಾನ್ ಎಸ್ ಎಸ್ ಪ್ಲೀಸ್ ಯಾವ ಕ್ಲಾಸ್ ನಿಂದು 8th class ವಾವ್ ಓಕೆ ಏನಿಸ್ತದು ಓಕೆ 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 ಒಂಚೂರು ಇಲ್ಲಿ ಬನ್ನಿ ಬ್ಯಾಕ್ ಸೈಡ್ ಓಕೆ ಕ್ವಶನ್ ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರು ಆನ್ಸರ್ ಮಾಡಬೇಡಿ ಅವಳಿಗೆ ಆನ್ಸರ್ ಮಾಡ್ಲಿಕ್ಕೆ ಬಿಡಿ ಅವಳಿಗೆ ಬಂದಿದ್ದಾಳೆ ಅವಳಿಗೆ ರಿಸ್ಪೆಕ್ಟ್ ಕೊಡೋಣ ಓಕೆ 1, 1, 1, 1, 1. ದೇರ್ ಆರ್ 13 ones. ಹೌ ಮೆನಿ ಒನ್ಸ್ ಆರ್ ದೇ 13 ones. ದೆನ್ ಇಟ್ಸ್ ಅ ಸ್ಕ್ವೇರ್ ಮೇಕ್ ಇಟ್ಸ್ 12. ಕ್ಯಾನ್ ಯು ಓರಲಿ ಕ್ಯಾನ್ ಆನ್ಸರ್ go up to 13. Okay, that. Hodala? Yes, 13 hit 12 like that. Yes? Loudly, slowly, steadily. Come on, come on. Sameep todi. 1, 2, 3, 4, 5, 6, 7, 8, 9, 10, 11, 12, 13, 12, 11, 10, 9, 8, 7, 6, 5, 4, 3, 2, 1. Wow, super! Very nice. ಏನ್ ನಿನ್ನ ಹೆಸರು ಅದರಲ್ಲಿ ಹೇಳಿ ಜೋರಾಗಿ ಹೇಳಿ ಜೋರಾಗಿ ಸ್ವಲ್ಪ ಜೋರಾಗಿ ಐ ಆಮ್ ಶಾರದಾ ಶಿರಾಡಿ ಫ್ರಾಮ್ ಕ್ಲಾಸ್ 8. ಮೈ ಸ್ಕೂಲ್ ನೇಮ್ ಇಸ್ ಡಿಬಿಕೆ ಸೆಂಟ್ರಲ್ ಸ್ಕೂಲ್ ಬೆಳಗಾವಿ. ಓಕೆ ಓಕೆ. ಎಲ್ಲಾದ್ರೂ ವೇದಿಕ್ ಸ್ಟಡಿ ಮಾಡಿಯಾ?
ನೋ ಇಲ್ಲಿ ಇಲ್ಲೇ ಕೇಳಿ ಇಲ್ಲೇ ಹೇಳ್ತಾ ಇದೆಯಾ? ವಾವ್ ಸೂಪರ್ ಸೂಪರ್. ಹೇಗೆ ಅನ್ನಿಸ್ತಾ ಇದೆ ಟೆಕ್ನಿಕ್ಸ್? ಅದರಲ್ಲಿ ಅದರಲ್ಲಿ ಸ್ವಲ್ಪ ಸೌಂಡ್ ಲೌಡ್ಲಿ. This very maths is looking like a magic and it is first time hearing such a big numbers doing square was very difficult in our modern maths, but by learning this very maths it is very quick and within 10 seconds or within a half minute we can solve these questions. Wow, super! Extraordinary! Your explanation is very extraordinary. Wow, thank you, thank you. 45 square minus 44 square. ಇಂಥ ಪ್ರಾಬ್ಲಮ್ಸ್ ನಿಮ್ಗೆ ಎವ್ರಿ ಡೇ ಬರ್ತವೆ, ಎಲ್ಲೆಲ್ಲ ಬರ್ತವೆ? ಎಸ್ ಕಮಾನ್, ಇಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ವೇಗಿಂಗ್ ಟೆಕ್ನಿಕ್. 45 ಮೈನಸ್ 44 ಸ್ಕ್ವೇರ್, ಸ್ಕ್ವೇರ್ ಆಫ್ ಫಸ್ಟ್, ಸ್ಕ್ವೇರ್ ಆಫ್ ಸೆಕೆಂಡ್, ಮಧ್ಯ ಮೈನಸ್. ಹೀಗಿದ್ದಾಗ ಸ್ಕ್ವೇರ್ ಆಫ್ ಫೋರ್ ಅಂಡ್ ಮೈನಸ್. ಓಕೆ, ಹೀಗಿದ್ದಾಗ ವೇದಿಕ್ ನಲ್ಲಿ ಹೇಳ್ತಾರೆ ಎರಡನ್ನು ಆಡ್ ಮಾಡಿ ಯು ವಿಲ್ ಗೆಟ್ ಆನ್ಸರ್. ಆಡ್ ಬೋತ್ ಆಫ್ ದೆಮ್, ವಾಟ್ ಇಸ್ ದ ಅಡಿಷನ್ ಆಫ್ ಬೋತ್ ಆಫ್ ದೆಮ್? 89. ಓಕೆ, ದಿಸ್ ಇಸ್ ಆನ್ಸರ್, ದಿಸ್ ಇಸ್ ಆನ್ಸರ್ ಅಕಾರ್ಡಿಂಗ್ ಟು ವೇದಿಕ್. ದೆನ್ ಲೆಟ್ ಅಸ್ ಸಾಲ್ವ್ ದಿಸ್ ಇನ್ ದ ಮಾಡರ್ನ್ ಮ್ಯಾಥ್ ಸಿಸ್ಟಮ್. ಮಾಡರ್ನ್ ಮ್ಯಾಥ್ ನೋಡೋಣ. ಮಾಡರ್ನ್ ಮ್ಯಾಥ್ ಫಾರ್ ದಿಸ್ we apply the formula a square minus a square. Its expansion is a plus b, a minus b. What is a here? B. Okay, then 45 minus, sorry, plus 44, second bracket 45 minus 44. Let us solve that. See that 45 plus 44, another bracket 45 minus 44. Okay, first bracket addition 89, second bracket subtraction 1. Next 89 into 1, open the brackets. 89 ones are 89. Okay, this is answer. This is modern math. And directly we got answer that 89 is a Vedic. Understand? Yes, sir. Yes. Itta problem bandre bidistira? Yes, sir. Ellella bartada yav bekkad problem barli vaga nimge ee format nalli ellarigu bidislik bartada. Summer vacation hogta idiri very shortly. Super use maadkodi kali udi baagu summer vacation nalli. Okay, yes, come on. ಈಗ ಲಾಸ್ಟ್ ಒಂದು ಡಿವಿಷನ್ ಹೇಳಿ ಕ್ಲೋಸ್ ಮಾಡೋಣ. ಜಸ್ಟ್ ಒಂದು ಒಂದು ಸ್ಮಾಲ್ ಡಿವೈಡೆಡ್ ಬೈ ಫೈವ್. 1, 2, 3, 4 ಡಿವೈಡೆಡ್ ಬೈ ಫೈವ್. ಇಲ್ಲಿ ಏನ್ ಹೇಳ್ತಾರೆ ಗೊತ್ತು? ವೇದಿಕದಲ್ಲಿ ಏನ್ ಹೇಳ್ತಾರೆ? ಇಲ್ಲಿ ಕೊಟ್ಟ ನಂಬರ್ ಡಬಲ್ ಮಾಡ್ಕೊಳ್ಳಿ, ಮೇಕ್ ಇಟ್ ಡಬಲ್. ಸ್ಕೂಲಿಂಗ್ ದಲ್ಲಿ ನೋಡಿ
1, 2, 3, 4 ಡಿವೈಡೆಡ್ ಬೈ 5. ಇದನ್ನ ನಾವು ಇಲ್ಲಿ 5 ಅನ್ನ 10 ದಲ್ಲಿ ಕನ್ವರ್ಟ್ ಮಾಡಬೇಕು. 10 ದಲ್ಲಿ ದಟ್ ಈಸ್ 2. ಅಪ್ಸೈಡ್ 2 ಕೊಡಬೇಕು, ರೇಷಿಯೋ ಮೇಂಟೈನ್ ಮಾಡಲಿಕ್ಕೆ ಅಪ್ಸೈಡ್ 2 ಕೊಡಬೇಕು. ಎಸ್, ಇಲ್ಲಿ 5 2 10, 2 4 8, ಇಲ್ಲಿ 1 0 ಇದೆ, 1 0 ಇದೆ, ಇದು 2 4 6.8, 1 0 ಇದೆ, 1 ಸರ್ಸ್ ಹಿಡಿದು. ಓಕೆ, ಅರ್ಥ ಆಯ್ತಿದ್ದು? ಓಕೆ, ಇವಾಗ ಇಲ್ಲಿ ಈಜಿಯಾಗಿ ನೀವು ಮ್ಯಾಥ್ಸ್ ಅನ್ನ ಬೆಳೆಸ್ಲಿಕ್ಕೆ ಅರ್ಥ ಆಗ್ತದ. ಆದ್ರೆ ಇಷ್ಟಕ್ಕ ಸಾಕಾಗುದಿಲ್ಲ, ಬಹಳಷ್ಟು ಎಕ್ಸಾಂಪಲ್ಸ್ ನೋಡಿ, ಬಹಳಷ್ಟು ಥಿಂಗ್ಸ್ ಫಾಲೋ ಅಪ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಹೆಸರು ಏನಿದೆ? ಇವತ್ತು ಹೋಗಿ ಮನೆಗೆ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ದು ವಿಡಿಯೋ ಮಾಡಿರಿ, ನೀವು ಆನ್ಸರ್ ಮಾಡಿದ್ದು, ಎಲ್ಲರೂ ಕಾಮನ್ಲಿ ಆನ್ಸರ್ ಮಾಡಿದ್ದು, ಇಂಡಿವಿಜುವಲ್ ಆನ್ಸರ್ ಮಾಡಿದ್ದು, ನಿಮ್ಮ ಪ್ರಯತ್ನ, ನಿಮ್ಮ ಪ್ರಿನ್ಸಿಪಾಲರು, ನಿಮ್ಮೆಲ್ಲ ಸ್ಟಾಫ್ ಮೆಂಬರ್ಸ್, ನಿಮ್ಮ ಸ್ಕೂಲ್ ಸಂಸ್ಥೆ ಎಲ್ಲರೂ ಪ್ರಯತ್ನ, ಇಡೀ ಜಗತ್ತನ್ನು ಮುಂದೆ ಹೋಗ್ಲಿ. ಒಳ್ಳೆ ಆನ್ಸರ್ ಮಾಡಿದ್ರೆ ವೆರಿ ನೈಸ್ಲಿ ಆನ್ಸರ್. ಸೊ ಎಲ್ಲರೂ ನೋಡಲಿ. ಅದಕ್ಕೂ ನಾನು ವಿಡಿಯೋಸ್ ಮಾಡಿದ್ದೇನೆ, ಆದ್ರೆ ಇಲ್ಲಿ ಡೆಮೋ ಕೊಡ್ಲಿಕ್ಕೆ ಇವಾಗ ಟೈಮ್ ಸಾಕಾಗ್ತಾ ಇಲ್ಲ. ನನ್ನ ಯೂಟ್ಯೂಬ್ ದಲ್ಲಿ ನೋಡ್ಕೊಳ್ಳಿ, ಸೂಪರ್ ರೈಟಿಂಗ್ ಅಂತದ, ಕನ್ನಡ ಹಿಂದಿ ಇಂಗ್ಲಿಷ್ ಯಾವುದೇ ಇರಲಿ, ರೈಟಿಂಗ್ 3-4 ಡೇಸ್ ಅಲ್ಲಿ ಎಲ್ಲ ರೈಟಿಂಗ್ ಸೂಪರ್ ಆಗ್ತದೆ. ನೆಕ್ಸ್ಟ್ ಅಂಕು ಸ್ಟಡಿ ಮೆಥಡ್ ಇದೆ, ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್ಸ್, ದೆನ್ ಆನ್ಸರಿಂಗ್. ಎಕ್ಸ್ಟ್ರಾ ಆರ್ಡಿನರಿ ಮೆಥಡ್ ಇದೆ ಅಂಕು ಸ್ಟಡಿ ಮೆಥಡ್. ಇವತ್ತು ಹೋಗಿ ವಿಡಿಯೋ ನೋಡ್ಕೊಳ್ಳ್ರಿ, ನಿಮ್ಮ ಈ ಬುಕ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತವೆ, ಈಸಿಯಾಗಿ ಕವರ್ ಮಾಡ್ತೀರಾ ಸಿಲೆಬಸ್, ಸಾಮಾನ್ಯವಾಗಿ ಬರೀದೇ ಇಲ್ಲ. ಸೊ ಅದಕ್ಕೆ ಅಂಕು ಸ್ಟಡಿ ಮೆಥಡ್ ನೋಡಿ. ಆಮೇಲೆ ಸೂಪರ್ ಬೆನಿಫಿಟ್ಸ್ ಆಫ್ ಸಮ್ಮರ್ ವೆಕೇಷನ್. ಸಮ್ಮರ್ ವೆಕೇಷನ್ ಇರ್ಬೋದು, ದಸರಾ ದೀಪಾವಳಿ ವೆಕೇಷನ್ ಇರ್ಬೋದು, ಮತ್ತು ಯಾವುದೇ ಹಾಲಿಡೇಸ್ ಇರ್ಬೋದು, ನೀವು ಹೇಗೆ ಸ್ಟಡಿ ಮಾಡಬೇಕು ಅದಕ್ಕೆಲ್ಲ ನಾನು ವಿಡಿಯೋಸ್ ಮಾಡ್ತೇನೆ, ಅವನು ನೋಡಿ. ಆಮೇಲೆ ಬೇರೆ ಬೇರೆ ಇನ್ನೂ ಬಹಳಷ್ಟು ಗ್ರಾಮರ್ ವಿಡಿಯೋಸ್ ನೋಡಿ. ಇಂಗ್ಲೀಷ್ ಎಕ್ಸ್ಟ್ರಾ ಆರ್ಡಿನರಿ ಇರಬೇಕು, ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ನಿಮ್ಮ ಎಲ್ಲ ವಿಷಯಗಳನ್ನು ಇಂಗ್ಲೀಷ್ನಲ್ಲೇ ಬರೀತೀನಿ, ಒಂದೆರಡು ಬಿಟ್ಟರೆ, ಜಸ್ಟ್ ಒಂದೆರಡು ಬಿಟ್ಟರೆ. ಅದಕ್ಕೆ ಇಂಗ್ಲೀಷ್ ಚೆನ್ನಾಗಿರಬೇಕು, ಗ್ರಾಮರ್ ಚೆನ್ನಾಗಿ ಬರಬೇಕು. ಸೊ ನನ್ನ ಯೂಟ್ಯೂಬ್ದಲ್ಲಿ ಎಲ್ಲ ವಿಡಿಯೋಸ್ ಬಿಡ್ತಾ ಇದ್ದೀನಿ, ಆಲ್ರೆಡಿ ಭಾಳಷ್ಟಿವೆ ನೋಡಿಕೊಂಡು. ವಿಡಿಯೋಸ್ ಸರ್ ಅವರು ಬಿಟ್ಟಂತ ಒಂದು ಸೆಟ್ ನಂಬರ್ ಆಫ್ ವಿಡಿಯೋಸ ಎಲ್ಲರಿಗೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೆಲ್ಲ ವಿಡಿಯೋಸ್ ಶೇರ್ ಮಾಡಿಬಿಡಿ ನಿಮ್ಮ ವಿಡಿಯೋ ಯಾರಿಗೆಲ್ಲ.